ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ನಾನು ಯಾರ್ಯಾರಿಗೆ ಯಾವ ಪಾರ್ಟಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಸೊ ಯಾವ್ಯಾವ ಲಗ್ನ ಯಾವ ಯಾವ ರಾಶಿಯವರಿಗೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಸೊ ನಾನು ಅದರಲ್ಲಿ ರೆಮಿಡಿಸ್ ಕೂಡ ಹೇಳಿಕೊಡ್ತೇನೆ ಸೊ ಯಾವ ರೀತಿ ಯಾವುದನ್ನು ಫಾಲೋ ಮಾಡಬೇಕಂತ ಸೊ ಆ ರೀತಿ ಫಾಲೋ ಮಾಡಿದಾಗ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ರೋಗ ಋಣ ರಿಪು ಅಂದರೆ ರೋಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಋಣ ಹಣಕಾಸಿಗೆ ಸಂಬಂಧಪಟ್ಟಂತೆ ರಿಪು ಶತ್ರುಘಾಟಗೆ ಸಂಬಂಧಪಟ್ಟಂತೆ ಸೇವೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಉಂಟು ಅದೆಲ್ಲ ಮೇ ಬಿ ನಿವಾರಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರುತ್ತೆ ಓಕೆ ನಾನು ರೈಟ್ ಗೊತ್ತಾಯ್ತು ಸೊ ನಾವು ಎಲ್ಲಿವರೆಗೆ ಬಂದಿತ್ತು ಕರ್ಕಟಕ ರಾಶಿ ಕರ್ಕಟ ಕಟಕ ಲಗ್ನ ಓಕೆ ಈಗ ಸಿಂಹರಾಶಿ ಸಿಂಹಲಗ್ನದವರ ಬಗ್ಗೆ ಕೂಡ ಹೇಳಿದ್ದೇನೆ ಮೊನ್ನೆ ಶುಕ್ರವಾರದ ಎಪಿಸೋಡಲ್ಲಿ ತೊ ಗುರುವಾರದ ಎಪಿಸೋಡಲ್ಲಿ ತೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸಿಂಹರಾಶಿ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಎರಡನೇ ಮನೆ ಅಂದರೆ ಸೆಕೆಂಡ್ ಹೌಸಲ್ಲಿ ಕನ್ಯಾ ರಾಶಿ ಇರುವುದರಿಂದ ಖಂಡಿತವಾಗಿ ನಿಮಗೆ ಡಿಸ್ಪ್ಯೂಟಲ್ಲಿ ಇರ್ತದೆ ಕುಟುಂಬದ ವಿಚಾರದಲ್ಲಿ ಕುಟುಂಬದ ವಿಚಾರ ಅದರಲ್ಲೂ ದುಡ್ಡಿನ ವಿಚಾರ ಯಾಕಂದರೆ ಎರಡನೇ ಮನೆ ಬಂದು ನಿಮ್ಮ ಧನಸ್ಥಾನ ಕುಟುಂಬ ಸ್ಥಾನ ವಾಣಿ ಸ್ಥಾನ ಆನಂತರ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಹಾಗಾದರೆ ತೊಂದರೆ ಬಂದರೆ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸಿಂದ ಓಕೆನಾ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಅಂದರೆ ನೀವು ತಿನ್ನುವಂತಹ ಪರಿಕ್ರಮ ಹೇಗಿದೆ ನೀವು ಏನನ್ನು ತಿಂತೀರಾ ಅದರ ಮೇಲಿಂದ ನಿಮ್ಮ ರೋಗ ಡಿಪೆಂಡ್ ಆಗುತ್ತೆ ನೀವೇನು ತಿಂತೀರೋ ಅದರ ಮುಖಾಂತರ ಆ ಏನು ಮಾತಾಡ್ತೀರೋ ಅದರ ಮುಖಾಂತರ ನಿಮಗೆ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಆನಂತರ ನಿಮ್ಮ ಕುಟುಂಬದವ್ರ ಜೊತೆಗೆ ಯಾವ ರೀತಿಯಾದ ಸಂಬಂಧವನ್ನು ಅಥವಾ ಯಾವ ರೀತಿ ಅವ್ರನ್ನ ಮೇಂಟೈನ್ ಮಾಡ್ತಿದ್ದರೆ ಅದರ ಮೇಲಿಂದ ಮತ್ತೆ ನಿಮಗೆ ಡಿಸ್ಪ್ಯೂಟ್ ಏನು ಅದು ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಾ ಅದರಲ್ಲೂ ನೆನ್ಪಿಟ್ಕೊಳ್ಳಿ ನಮ್ಮ ಸಿಂಹರಾಶಿ ಲಗ್ನದವರು ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸಿರೀಸಲ್ಲಿ ಕೆಲಸ ಸಿಗುತ್ತೆ ಬಟ್ ಸಾಧಾರಣ ಕೆಲಸ ಸಿಗುತ್ತೆ ಯಾರೆಲ್ಲ ಅಕೌಂಟೆನ್ಸಿಲು ಅಕೌಂಟೆನ್ಸಲ್ಲಿ ಹೋಗ್ತಾ ಇದ್ದಾರೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅಥವಾ ಯಾರೆಲ್ಲ ಎಮ್ ಬಿ ಎ ಮಾಡಿದ್ದಾರೆ ಅವರಿಗೆಲ್ಲ ಕೆಲಸ ಒಳ್ಳೆಯ ರೀತಿಯಲ್ಲಿ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಜಾತದಲ್ಲಿ ಕಂಡು ಬರ್ತಾ ಉಂಟು ಯಾರೆಲ್ಲ ಡಾಕ್ಟ್ರ್ ಫೀಲ್ಡಿಗೆ ಹೋಗಿದ್ದಾರೆ ಅಂದರೆ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾರೆ ಅವರಿಗೆಲ್ಲ ಅಷ್ಟು ಸುಲಭ ಅಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಅವರ ಪ್ರೊಫೆಷನ್ ಮುಂದುವರಿಯುವಂಥದ್ದು ಇದೊಂದು ಮಾತು ಆನಂತರ ಸಣ್ಣ ಮಟ್ಟಿಗೆ ಕೆಲಸ ಸಿಗುತ್ತೆ ತುಂಬ ದೊಡ್ಡ ಮಟ್ಟಿಗೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಶನ್ ಅದು ಖಂಡಿತ ಎಲ್ಲ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲಿ ಇದ್ದದ್ದನ್ನೇ ಮ್ಯಾನೇಜ್ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಹೋಗಿ ದೊಡ್ಡ ಕೆಲಸ ಸಿಗ್ಬೋದು ಆನಂತರ ಹೋಗಿ ಪ್ರಾಸ್ಪರಿಟಿ ಬರ್ಬೋದು ಆ ವಿಷಯನೇ ಬೇರೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು ಆನಂತರ ನಾನು ಹೇಳ್ತೀನಿ ನಿಮಗೆ ಡಿಸ್ಪ್ಯೂಟ್ ಆಗಬಾರ್ದು ಹಣಕಾಸಿನ ವಿಚಾರ ತೊಂದರೆ ಆಗಬಾರ್ದು ಅಂದಾಗ ನಿಮ್ಮ ವಾಣಿ ನೀವೇನು ಮಾತಾಡ್ತೀರಾ ಅದು ನೂರು ಬಾರಿ ಯೋಚನೆ ಮಾಡಿ ಮಾತಾಡಿ ಅನ್ಯಥ ನಿಮಗೆ ನಿಮ್ಮ ಮಾತಿನಿಂದಲೇ ಸಮಸ್ಯೆ ಕ್ರಿಯೇಟ್ ಆಗಿದೆ ನಿಮ್ಮ ಮಾತಿನಿಂದಲೇ ತೊಂದರೆಗಳು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲೂ ಕೂಡ ನೀವು ಸುಳ್ ಸುಳ್ಳೆ ಮಾತಾಡಿದಾಗ ಇನ್ನು ಒರಟು ಒರಟಾಗಿ ಮಾತಾಡಿದಾಗ ಸುಳ್ ಸುಳ್ಳೆ ಮಾತಾಡುದು ಹೊರಟು ಒರಟಾಗಿ ಮಾತಾಡುದು ಯಾರ ಜೊತೆ ಆದರೂ ತುಂಬಾನೇ ರ್ಯಾಷಸ್ ಅಂದ್ರೆ ಅಲ್ಲಿ ಹೊರಟು ತನ ಜಾಸ್ತಿ ನೀವು ಯೂಸ್ ಮಾಡೋದಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ವಿಚಾರ ಕುಟುಂಬದ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅದಕ್ಕೋಸ್ಕರ ನೀವೇನು ಮಾತಾಡ್ತೀರಾ ಆ ಮಾತುಗಾರಿಕೆ ಏನಿದೆ ನೂರು ಬಾರಿ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅದನ್ನ ಆದಷ್ಟು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸಿಂಹರಾಶಿ ಸಿಂಹ ಲಗ್ನದವರೆಗೆ ಇಲ್ಲಾಂದ್ರೆ ನಿಮಗೆ ಅಲ್ಲಿಂದಲೇ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಓಕೆನಾ ಹಾಗಾದ್ರೆ ಗೊತ್ತಾಯಿತು ಮಾತುಕತೆ ಹೇಗಿರ್ಬೇಕು ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಡೇಟ್ ನೋಡಿ ಸ್ವಲ್ಪ ಟೈಮಿಂಗ್ಸ್ ನೋಡಿ ನಂಗೆ ಏನಾದ್ರು ಜಾಬ್ ಏನು ಪ್ರಚಾರ ಮಾಡ್ಕೊಳ್ಬೇಕಿತ್ತು ಸ್ವಾಮಿ ಸರ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಹಲೋ ಸರ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ ಓಕೆ ಸಮಯ ಹೇಳಿ ಸರ್ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆ ಅಂತಾರೆ ಬಟ್ ಹೆಚ್ಚು ಕಡಿಮೆ ಒಂದು ಹಾಫ್ ಅನ್ ಅವರ್ ಸರ್ ಹ್ಮ್ 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 ಅದು ಸರಿಯಾಗಿ ಸಮಯ ಬೆಳಿಗ್ಗೆ ಏಳು ಗಂಟೆ ಹುಟ್ಟಿದ್ದಲ್ಲಿ ಸರ್ ತಾವು ಸರ್ ಹುಟ್ಟಿದ್ದು ಕೋಲಾರದಲ್ಲಿ ಸರ್ ಅಲ್ಲಿ ಕೋಲಾರ ತಾಲೂಕು ಕಲ್ಲೂರು ಗ್ರಾಮ ಅಂತ ಓಕೆ ರೈಟ್ ಶ್ರೀಕಾಂತ್ ಅವ್ರಿ ಜಾತಕ ಬಂದು ನಿಮ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕನಾ ಓಕೆ ನಿಮಗೆ ಈಗ ಥರ್ಟಿ ಸ್ಟಾರ್ಟ್ ಆಗಿದೆ ಸರ್ ನಿಮಗೆ ಕೇತು ದಶೆ ನಡೀತಾ ಉಂಟು ಆಯಿತಾ ಜಾತಕದಲ್ಲಿ ಕೇತು ದಶೆ ನಡೀತಾ ಉಂಟು ಕೇತುವಿನಲ್ಲಿ ಶುಕ್ರ ಭುಕ್ತಿ ಓಕೆ ಕೇತು ತುಂಬಾ ಲಾಂಗ್ ಪೀರಿಯಡ್ ಉಂಟು ಸರ್ ಕೇತು ದಶೆ ನಿಮಗೆ ಕೇತು ದಶೆ ತುಂಬ ಸುಲಭ ಅಲ್ಲ ಬಟ್ ನಿಮಗೆ ಜಾಬ್ ಅಂತ ಕೊಟ್ಟೆ ಕೊಡ್ತಾನಂತ ಇಂಡಿಕೇಶನ್ ಇದೆ ಜಾಬ್ಗೆ ಬೇಕಾಗಿ ಪ್ರಯತ್ನ ಮಾಡಬಹುದು ಸರ್ ಏನು ಗೊತ್ತಾ ಒಂದು ಹೇಳಿದ್ರೆ ಏನು ಗೊತ್ತಾ ಈ ಜಾತಕ ಏನು ತೋರಿಸ್ತಾ ಅಂದರೆ ಮೂವತ್ತ ಎರಡು ಬರಬೇಕು ನಿಮಗೆ ತರ್ಟಿ ಟು ಬಂದಾಗ ನಿಮಗೆ ಕೆಲಸ ಸಿಗುತ್ತೆ ಕೆಲಸ ಒಳ್ಳೆ ಕೆಲಸ ಈಗ ನೋಡಿ ಈಗ ನಿಮಗೆ ಟೆಂಪರರಿ ಕೆಲಸ ಬೇಕಾದ್ರೆ ಈಗಲೂ ಸಿಗುತ್ತೆ ಅದು ವಿಷಯ ಬೇರೆ ಓಕೆನಾ ಬಟ್ ನೀವು ಏನು ಮಾಡಿದ್ರೆ ಕೇತು ದೇಶಲ್ಲೂ ಡ್ರಾಪ್ ಮಾಡ್ತೀರ ಅಂತ ಇಂಡಿಕೇಶನ್ ಇದೆ ತರ್ಟಿ ಟು ಬಂದ ನಂತರ ಏನಾಗುತ್ತೆ ನಿಮಗೆ ಮನೆಯಿಂದ ದೂರ ಹೋಗುವಂಥದ್ದು ಅಥವಾ ಅಥವಾ ನಿಮಗೆ ವಿದೇಶ ಪ್ರಯಾಣ ಮಾಡುವಂಥದ್ದು ಮಾಡಿಸುವಂಥದ್ದು ಅಂತಹ ಒಂದು ಯೋಗ ಕ್ರಿಯೇಟ್ ಆಗ್ತಾ ಉಂಟು ಸರ್ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಈ ಜಾತಕ ಎಲ್ಲಿ ಹುಟ್ಟಿದ್ದೀರಾ ಹುಟ್ಟಿದ ಊರಲ್ಲೇ ಇದ್ದಾಗ ಈ ಜಾತಕ ತುಂಬ ಪ್ರೊಸೀಡ್ ಆಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ವಿದೇಶ ಯಾತ್ರೆ ಅಥವಾ ಮನೆಯಿಂದ ತುಂಬ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಮಾತ್ರ ಈ ಜಾತಕ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಒಂಥರ ನಿಮಗೆ ಬಹಳ ಫೇವರೇಬಲ್ ದ ರಿಸಲ್ಟ್ ಮತ್ತೆ ಜೀವನದಲ್ಲಿ ಅತ್ಯುತ್ತಮವಾದ ಪರಿವರ್ತನೆಯನ್ನು ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆ ಸರ್ ಒಳ್ಳೆ ಪೀರಿಯಡ್ ಈಗಷ್ಟೇ ಬಂದು ನಿಂತಿದೆ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಇದ್ರೂ ಸರಿಯಾಗಿ ಸಣ್ಣ ಕೆಲಸ ಇದ್ರೂ ಪರವಾಗಿಲ್ಲ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಳಿ ಸರ್ ಈಗ ಈಗ ಸದ್ಯಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ ಬಟ್ ನಾನು ಸ್ಯಾಲ್ರಿ ಕಡಿಮೆ ಇದೆ ಸೊ ನಾನು ಬೇರೆ ಐ ಟಿ ಕಂಪನಿ ಇಲ್ಲ ಬೇರೆ ಕಡೆ ಯಾವ ಅಪ್ಬಾಡು ಯಾವ್ದಾದ್ರು ಸಿಗ್ಬೇಕು ಸೊ ಅದಕ್ಕೆ ಸರ್ ಏನ್ ಹೇಳಿದೆ ನಿಮ್ಗೆ ಈಗ ಹೌದೌದು ರೈಟಾ ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಸರ್ ಈಗ ಯಾವುದೇ ಕಾರಣ ಕೂಡ ಈಗ ಚೇಂಜಸ್ ಆಗುದಿಲ್ಲ ಓಕೆನಾ ರೈಟಾ ಅರ್ಧ ಆಯ್ತಾ ಈಗ ಯಾವುದೇ ಕಾರಣ ಚೇಂಜ್ ಅದು ತರ್ಟಿ ಟೂನೇ ಬರಬೇಕು ನಿಮಗೆ ಮೂವತ್ತೆರಡು ಬಂದಾಗಲೇ ಜಾತಕದಲ್ಲಿ ಚೇಂಜಸ್ ಬರುವುದು ಅದಕ್ಕಿಂತ ಮುಂಚೆ ನೀವು ಏನು ಮಾಡಿದ್ರು ಚೇಂಜಸ್ ಬರಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ ಯಾಕಂದ್ರೆ ಇಪ್ಪತ್ತ ಮೂರರಿಂದ ಹಿಡಿದು ಇಪ್ಪತ್ತ ಮೂವತ್ತ ಎರಡರವರೆಗೆ ಆ ಪೀರಿಯಡ್ ಏನಿದೆ ಅಲ್ವಾ ಅದು ಪೀರಿಯಡ್ ತುಂಬಾ ವಸ್ಟ್ ಪೀರಿಯಡ್ ಆನಂತರ ನೀವು ತುಂಬಾ ಟೆನ್ಷನ್ ಅನುಭವಿಸಿರುವಂಥದ್ದು ತುಂಬಾ ತೊಂದರೆ ಅನುಭವಿಸಿರುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ತಾಯಿಯ ವಿಚಾರ ತೊಂದರೆ ಅನುಭವಿಸಿ ಆಯಿತು ತಾನೇ ಅದು ಅದಕ್ಕೆ ಹೇಳ್ತೀನಿ ಮೂವತ್ತೆರಡು ಕಂಪ್ಲೀಟ್ ಆಗ್ಬೇಕು ಸರ್ ಆ ನಂತರ ಬರುವ ದಿನಗಳು ಬಹಳ ಆಶಾದಾಯಕ ಸರ್ ರೆಮಿಡಿ ಏನ್ ಮಾಡ್ಬೇಕು ನೀವು ಪ್ರತಿ ಸಂಕಷ್ಟಹಾರ ಚತುರ್ಥಿ ಓಕೆನಾ ಸಂಕಷ್ಟಹಾರ ಚತುರ್ಥಿಗೆ ಉಪವಾಸ ಮಾಡಿ ಆ ದಿನ ನೀವು ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ಇದು ಬಹಳ ಬಹಳ ಫೇವರಬಲ್ ಆಗುತ್ತೆ ಈ ಕೇತು ದೇಶ ನಡೆಯುವಾಗ ಸಂಕಷ್ಟಹಾರ ಚತುರ್ಥಿ ನೋಡಿ ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುವಂಥವು ಇದನ್ನು ಒಂದನ್ನೇ ಮಾಡ್ಕೊಳ್ಳಿ ಶ್ರೀಕಾಂತ್ ಅವರೇ ಖಂಡಿತ ಜೀವನದಲ್ಲಿ ಗೆದ್ದು ಬಿಡ್ತೀರಾ ಒಳ್ಳೇದಾಗ್ಲಿ ಸರ್ ಓಕೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಬಂದ್ ಮೇಡಮ್ ಓಕೆ ಇದು ಸಿಂಹಲಗ್ನಕ್ಕೆ ಅವರಿಗೆ ಗೊತ್ತಾಯಿತು ಆ ನಂತರ ನಿಮ್ಮ ಆಹಾರ ಪದೇ ಒಂದು ಹೇಳಿದೆ ನಿಮಗೆ ನಿಮ್ಮ ಮಾತುಗಾರಿಕೆ ರೈಟ್ ನಿಮ್ಮ ಮಾತುಗಾರಿಕೆ ಯಾವ ರೀತಿ ಇಟ್ಕೊಳ್ತೀರಾ ಅದನ್ನು ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಆನಂತರ ಬಹಳ ವಿಶೇಷವಾಗಿ ಏನಾಗುತ್ತೆ ನಿಮ್ಮ ಊಟದ ಹ್ಯಾಬಿಟ್ಸ್ ಅಂದರೆ ನೀವೇನು ತಿಂತೀರಾ ರೈಟ ಏನು ತಿಂತೀರಾ ಈಗ ನೋಡಿ ನಾನು ನೀವು ನಾನ್ ವೆಜ್ ತಿಂತೀರಾ ನೀವು ವೆಜ್ ತಿಂತೀರಾ ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಸೊ ನಿಮಗೆ ಅದನ್ನು ಕಂಡು ಈಗ ಎಣಿಸ್ಕೊಳ್ಳಿ ನಿಮಗೆ ಹಣಕಾಸಿನ ತೊಂದರೆ ಇದೆ ಓಕೆನಾ ದುಡ್ಡಿನ ವಿಚಾರ ಸರ್ ನನಗೆ ಯಾಕೋ ಗೊತ್ತಿಲ್ಲ ಸರ್ ದುಡ್ಡಿನ ವಿಚಾರ ತುಂಬ ತೊಂದರೆ ಮನೆಯಲ್ಲಿ ಡಿಸ್ಪ್ಯೂಟ್ ಅಲ್ವಾ ಗಂಡ ಹೆಂಡತಿ ಮಧ್ಯೆ ಜಗಳ ಇದೆಲ್ಲ ಹಾಕ್ತಾಂತು ನಾನು ಹೇಳ್ತೀನಿ ಒಂದು ನಲವತ್ತೆಂಟು ದಿನಗಳ ಕಾಲ ನಾನ್ ವೆಜ್ ಸೇವಿಸುವುದಾದರೆ ಡ್ರಾಪ್ ಮಾಡಿ ನೋಡಿ ಓಕೆನಾ ತರಕಾರಿ ಜಾಸ್ತಿ ತಿನ್ನಿ ಅಂತ ಹೇಳ್ತೇನೆ ಹಸಿರು ತರಕಾರಿ ಜಾಸ್ತಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಸೊ ಅದರ ಮುಖಾಂತರ ನನಗೆ ಅಲ್ಲಿರೋದು ಕನ್ಯಾ ರಾಷ್ಟ್ರೆ ಅದು ಭಾಳ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದು ವಿಚಾರ ಅಲ್ವಾ ಅರ್ಥ ಆಯಿತಾ ಸೊ ಪ್ರಾಬ್ಲಮ್ ಇದ್ದರೆ ಮಾತ್ರ ಇದನ್ನು ಮಾಡಿ ಪ್ರಾಬ್ಲಮ್ ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಆನಂತರ ನಿಮ್ಮ ಮಾತುಗಾರಿಕೆ ನಿಮ್ಮ ಆಹಾರ ಪದ್ಧತಿ ಮತ್ತು ಕುಟುಂಬದ ಸದಸ್ಯ ಜೊತೆಗೆ ನಿಮ್ಮ ಒಂದು ಸಂಬಂಧಗಳನ್ನು ಬಹಳ ಸೌಧಾರ್ಯ ಸೌಹಾರ್ದಯುತವಾಗಿ ಇಟ್ಟುಕೊಳ್ಳಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆಗ ಸಿಂಹರಾಶಿ ಲಗ್ನದವರಿಗೆ ಅದೇನು ಡಿಸ್ಪ್ಯೂಟ್ ಆಗಬೇಕು ನಿಮಗೆ ಡಿಸ್ಪ್ಯೂಟ್ ಆಗುತ್ತೆ ಓಕೆನಾ ಸೊ ಇನ್ನೊಂದು ಏನು ಗೊತ್ತಾ ಈ ಜಾತಕಕ್ಕೆ ನಿಮಗೆ ಇನ್ನೊಂದು ಡಿಸ್ಪ್ಯೂಟ್ ಅಲ್ಲಿ ಆಗುತ್ತೆ ಈಗ ಮದುವೆ ಆಯ್ತು ಈಗ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಮದುವೆ ಆವಾಗ ಗಂಡನ ಮನೆಯ ಪ್ರಾಪರ್ಟಿ ವಿಚಾರದಲ್ಲಿಯೂ ಡಿಸ್ಪ್ಯೂಟ್ ಆಗುತ್ತೆ ಅಥವಾ ಗಂಡನ ಮನೆಯ ಪ್ರಾಪರ್ಟಿ ವಿಚಾರನ ಇಟ್ಟುಕೊಂಡೇ ನಿಮ್ಮ ಮದುವೆ ಜೀವನದಲ್ಲಿ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಇದೊಂದು ಇದನ್ನು ಕೂಡ ಗಮನದಲ್ಲಿ ಗಮನದಲ್ಲಿರಿಸಿಕೊಳ್ಬೇಕು ರೈಟ್ ಓಕೆ ಅದಕ್ಕೆ ನಾನು ಅದೇನು ರೆಮಿಡಿಸ್ ಹೇಳಿದ್ದೇನೆ ತಕ್ಕ ಮಟ್ಟಿಗೆ ಯಾವುದು ಊಟದ ವಿಚಾರ ಕುಟುಂಬದ ವಿಚಾರ ಅಂದರೆ ನಿಮ್ಮ ಮಾತುಗಾರಿಕೆ ಈ ರೆಮಿಡೀಸನ್ನು ಹೇಳಿದ್ದೇನೆ ಇದನ್ನು ಸರಿ ಅರ್ಥ ಮಾಡಿಕೊಂಡು ಅದನ್ನು ಅದೇ ರೀತಿ ನೀವು ಫಾಲೋ ಮಾಡಿದಾಗ ಅದು ಯಾವ ಮಟ್ಟಿಗೆ ನಿಮಗೆ ಡಿಸ್ಟರ್ಬೆನ್ಸ್ ಕೊಡಬೇಕು ಅದು ಯಾವ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬೇಕು ಮೇ ಬಿ ಮಾಡಲ್ಲ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂದ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಮುಂದುವರಿತೀರಾ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಯಾಕಂದರೆ ಲಗ್ನ ಜಾತಕ ನೀವು ಯಾರ ಮಾತನ್ನು ಕೇಳೋಕ್ಕೆ ಇಷ್ಟಪಡಲ್ಲ ಸಿಂಹ ರಾಶಿ ರೈಟಾ ನಿಮಗೆ ಹೇಗೆ ಬೇಕೋ ಹಾಗೆ ಹೋಗ್ತೀರಾ ಸಿಂಹದ ಥರ ನೀವು ನೀವೇ ಇರ್ತೀರಾ ಅಥವಾ ರೈಟ್ ತಾನೆ ಸೊ ಅದಕ್ಕೋಸ್ಕರ ನಿಮ್ಮನ್ನ ಬಗ್ಗಿಸುವುದು ಸುಲಭ ಅಂತ ಖಂಡಿತ ಅಲ್ಲ ಬಟ್ ನಾನು ಹೇಳಿದ ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಡಿಸ್ಪ್ಯೂಟ್ಸು ಒಂದಷ್ಟು ಅನಾರೋಗ್ಯ ಒಂದಷ್ಟು ಹಣಕಾಸಿನ ತೊಂದರೆ ಒಂದಷ್ಟು ನಿಮಗೆ ಶತ್ರುಕಾಟ ಇದೆಲ್ಲವೂ ದೂರ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ಕನ್ಯಾ ಲಗ್ನ ಕನ್ಯಾ ರಾಶಿ ರೈಟ್ ಕನ್ಯಾ ಲಗ್ನ ಕನ್ಯಾ ರಾಶಿ ಅಲ್ವಾ ಖುದ್ದು ಡಿಸ್ಪ್ಯೂಟ್ ಅನ್ನು ಕ್ರಿಯೇಟ್ ಮಾಡೋರು ಇವರು ರೈಟ್ ಓಕೆ ಖುದ್ದು ಡಿಸ್ಪ್ಯೂಟ್ ಅನ್ನು ಇವರೇ ಕ್ರಿಯೇಟ್ ಮಾಡ್ತಾರೆ ಬೇರೆ ಯಾರು ಕೂಡ ಬೇಕಾಗಿಲ್ಲ ಇವರಿಗೆ ಓಕೆನಾಥ್ ಇದು ವಿಚಾರ ಓಕೆ ಸೊ ನೋಡಿ ಅರ್ಥ ಮಾಡ್ಕೊಳ್ಳಿ ರಾಶಿ ಕನ್ಯಾ ಲಗ್ನ ತುಂಬ ಸುಲಭ ಅಲ್ಲ ಯಾಕಂದ್ರೆ ನೈಸರ್ಗಿಕ ಜನ್ಮ ಕುಂಡಲಿಯ ಆರನೇ ಮನೆ ರೋಗ ಋಣುವಿನ ಋಣ ರಿಪುವಿನ ಬಾಟ ಎಲ್ಲಿದೆ ಲಗ್ನದಲ್ಲಿದೆ ಓಕೆನಾ ಸೊ ಇವರೆಲ್ಲ ಏನು ಗೊತ್ತಾ ಪ್ರಾಕ್ಟಿಕಲ್ ನಾಲೆಜನ್ನು ಹೊಂದತಕ್ಕಂಥವ್ರು ಇವರಿಗೆಲ್ಲ ಪ್ರಾಕ್ಟಿಕಲ್ ಆಗಿರಬೇಕು ಯಾವುದು ಕೂಡ ನಂಬಿಕೆಯಲ್ಲಿ ಸಾಗುವುದಕ್ಕಿಂತಲೂ ಅದು ಸರಿ ಉಂಟು ಅಂದರೆ ಫಾಲೋ ಮಾಡ್ತಾರೆ ಸರಿ ಇಲ್ಲ ಅಂದರೆ ಫಾಲೋ ಮಾಡಲ್ಲ ಈ ಪರಿಸ್ಥಿತಿ ಇರ್ತದೆ ನಮ್ಮ ಕನ್ಯಾ ಲಗ್ನದವ್ರದ್ದು ಇದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟ್ ತಾನೇ ಈ ಕನ್ಯಾ ಲಗ್ನದವ್ರಿಗೆ ಯಾರು ಫಿಟ್ಟಿಂಗ್ ಇಟ್ಟಿರ್ತಾರೆ ಗೊತ್ತಾ ಕನ್ಯಾ ಲಗ್ನದವ್ರಿಗೆ ಕನ್ಯಾರಾಶಿರಿಗೆ ಫಿಟ್ಟಿಂಗ್ ಅವರ ಜೊತೆ ಇದ್ದವರೇ ಫಿಟ್ಟಿಂಗ್ ಇರ್ತಾರೆ ರೈಟ್ ಅವರ ಜೊತೆ ಇದ್ದವರೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿರುವಂಥ ಒಂದು ಬಹಳ ವಿಶೇಷತೆ ಏನಂದರೆ ನಾನು ಹೇಳ್ತೀನಿ ನಿಮ್ಮ ವಿಚಾರಗಳನ್ನು ನಿಮ್ಮ ಪ್ರೈವಸಿ ವಿಚಾರಗಳನ್ನು ಯಾವುದೇ ಕಾರಣ ಕೂಡ ನಿಮ್ಮ ಜೊತೆಗೆ ಇರುವವರ ಹತ್ರ ಅಥವಾ ನಿಮ್ಮ ಸ್ನೇಹಿತರ ವಲಯದಲ್ಲಿ ದಯವಿಟ್ಟು ಹಂಚಿಕೊಳ್ಳಿಕ್ಕೆ ಹೋಗಬೇಡಿ ಅಂತೇಳಿ ಇಲ್ಲಾಂದರೆ ಮಾಸ್ ಲೆವೆಲಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಒಬ್ಬರಿಂದಲ್ಲ ಒಂದಷ್ಟು ಜನರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದಷ್ಟು ಜನ ನಿಮ್ಮ ಬೆನ್ನು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ಇದು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ದಿಂದ ಅರ್ಥ ಮಾಡ್ಕೊಳ್ಬೇಕು ಆನಂತರ ಹೆಣಿಸ್ಕೊಳ್ಳಿ ಈ ಒಂದು ಕನ್ಯಾ ಲಗ್ನ ಕನ್ಯಾ ಕನ್ಯಾರಾಶಿಯವರಿಗೆ ಸಾಧಾರಣ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ರೈಟಾ ಇಲ್ಲಿ ನಿಮಗೆ ಡೆವಲಪ್ಮೆಂಟ್ ಕೂಡ ಇದೆ ಮನೆ ಮಾಡುವ ಯೋಗ ಇದೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಪರಿವರ್ತನೆ ಇದೆ ಒಳ್ಳೆ ಗುರು ಸಿಗ್ತಾರೆ ಒಳ್ಳೆ ಮೆಂಟರ್ ಸಿಗ್ತಾರೆ ಒಳ್ಳೆ ಗಾಡ್ಫಾದರ್ ಸಿಗ್ತಾರೆ ಒಳ್ಳೆ ಗುರುವಿನ ನಾಲೆಜ್ ಸಿಗುತ್ತೆ ಅಥವಾ ನಿಮಗೆ ಅಧ್ಯಾತ್ಮಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಗುರು ನಿಮ್ಮ ಪಾಲಿಗೆ ಬರ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ರಾಶಿ ಕನ್ಯಾ ಲಗ್ನಕ್ಕೆ ಫೋರ್ಟಿ ಟು ಟು ಫೋರ್ಟಿ ನೈನ್ ಓಕೆ ನಲವತ್ತೆರಡಿಂದ ನಲವತ್ತೊಂಬತ್ತರ ಏಜ್ ಸಿರೀಸಲ್ಲಿ ಅದನ್ನು ಬಳಸ್ಕೊಳ್ಬೇಕು ಬಹಳ ವಿಶೇಷ ಓಕೆ ಇದೊಂದು ವಿಚಾರ ಎರಡನೇ ವಿಚಾರ ಏನು ಗೊತ್ತಾ ಫೋರ್ಟಿ ಟು ಟು ಫೋರ್ಟಿ ನೈನ್ ನಲ್ವತ್ತೆರಡರಿಂದ ನಲವತ್ತೊಂಬತ್ತರ ಏಜ್ ಸಿರೀಸಲ್ಲಿಯೇ ನಿಮಗೆ ಅನಾರೋಗ್ಯವೂ ಕಾಡುತ್ತೆ ಶತ್ರುಕಾಟನೂ ಕಾಡುತ್ತೆ ಕೆಲವೊಮ್ಮೆ ಕೋರ್ಟ್ ಕಚೇರಿ ಕೆಲವೊಮ್ಮೆ ಜೈಲಿಗೆ ಆದರೂ ಹೋಗಿ ಬರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಿದರೆ ನಿಮಗೆ ಬಿಟ್ಟದು ಬಟ್ ನಿಮ್ಗೆ ಏನು ರೆಮಿಡಿ ಏನು ಗೊತ್ತಾ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಸೊ ನಿಮಗೆ ಈ ಪಾರ್ಟ್ ಇದೆಯಲ್ವಾ ಕೋರ್ಟ್ ಕಚೇರಿಗೆ ಹೋಗುವಂಥದ್ದು ಅಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು ತೊಂದರೆ ಕ್ರಿಯೇಟ್ ಆಗೋದು ಖುದ್ದು ನಿಮ್ಮಂದಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಸುಮ್ಮನೆ ಎಲ್ಲಾದರೂ ಕೋರ್ಟಿಗೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಲ್ಲಿ ನೀರಿದ್ದರೆ ಕುಡಿಯಿರಿ ಅಲ್ಲೇನಾದರೂ ಕಲಾಪಗಳು ನಡೀತಾ ಉಂಟು ಕೂತ್ಕೊಂಡು ಕೇಳಿಸ್ಕೊಳ್ಳಿ ಸೊ ಏನಾಗುತ್ತೆ ನಿಮಗೇನು ಕೋರ್ಟಿಗೆ ಹೋಗಬೇಕು ಮೇ ಬಿ ಆ ಒಂದು ರಿಸಲ್ಟ್ ಏನುಂಟು ಮೇ ಬಿ ಬರಲಿಕ್ಕೆ ಯಾಕಂದ್ರೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಖುದ್ದಾಗಿ ಹೋದ್ರಿ ರೈಟ್ ಅವಾಗ ಏನಾಯ್ತು ಅಲ್ಲಿ ನಿಮ್ಗೆ ಏನು ಡೆಸ್ಟಿನಿ ನಿಮ್ಮನ್ನು ಕಳಿಸಬೇಕು ಅದು ಕಳಿಸಲ್ಲ ಅವಾಗ ಏನಾಯ್ತು ಕ್ಲಿಯರ್ ಆಯ್ತು ಅದು ಓಕೆನಾ ನಂತರ ಪೊಲೀಸ್ ಗೆ ಹೋಗಿ ಯಾರಿದ್ರೆ ಮಾತಾಡಿ ಬನ್ನಿ ಅಲ್ಲಿ ಪೊಲೀಸರಿದ್ರೆ ಅವ್ರಿಗೆ ಅವರ ಜೊತೆ ಮಾತಾಡಿ ಅಥವಾ ಅವ್ರಿಗೆ ಏನಾದರೂ ನಿಮಗೆ ಸಾಧ್ಯ ಉಂಟು ಟೀ ಕಾಫಿ ಕುಡಿಸ್ಲಿಕ್ಕೆ ಅವ್ರಿಗೆ ಅಥವಾ ಅದನ್ನ ಮಾಡಿಸಿ ಆವಾಗ ಕೂಡ ಏನಾಗುತ್ತೆ ರಾಶಿ ಕನ್ಯಾ ನಲವತ್ತೆರಡರಿಂದ ನಲವತ್ತೊಂಬತ್ತರ ಏಜ್ ಸಿರೀಸಲ್ಲಿ ಶತ್ರುಕಾಟ ಏನು ಬರಬೇಕು ಅಥವಾ ಏನು ಡಿಸ್ಪ್ಯೂಟ್ ಆಗಬೇಕು ಅಥವಾ ಏನು ಕೋರ್ಟ್ ಕಚೇರಿ ಬರಬೇಕು ಮೇ ಬಿ ಅದು ಬರಲ್ಲ ರೈಟಾ ಇನ್ನೇನು ಮಾಡ್ಬೋದು ಹೇಳಿಕೊಡ್ತೇನೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ಕಾರ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾವ್ ಬೆಂಗಳೂರಿಂದ ಮಾತಾಡ್ತಾ ಇದೀವಿ ಚಾಲೆಳ ಅಂತ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆನೇ ತಿಳ್ಬೇಕು ಸೊ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಐದು ಏಳು ಐವತ್ತೆಂಟು ಓಕೆ ಸಮಯ ಹೇಳಿ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತು ನಿಮಿಷ ಮಧ್ಯಾಹ್ನ ಹ್ಮ್ ಓಕೆ ಹುಟ್ಟಿದಲ್ಲಿಮ್ಮ ಬೆಂಗಳೂರು ಓಕೆ ಪ್ರಶ್ನೆ ಮಾಡಿಮ್ಮ ಸರ್ ಒಂದು ಕೋರ್ಟ್ ಕೇಸ್ ಹಾಕಿದ್ದಾರೆ ಯಾವ್ದೋ ಸೈಟ್ ಬಗ್ಗೆ ಬಗ್ಗೆ ಅದು ಏನಾಗಬಹುದು ನಾನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಜಸ್ಟ್ ವೇಟ್ ಅಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ದಯವಿಟ್ಟು ಐದು ಏಳನೇ ತಿಂಗಳು ಸಾವಿರದ ಒಂಬೈನೂರ ಐವತ್ತೆಂಟು ಸರಿ ಹಾಂ ಓಕೆ ನೀವೀಗ ಹೇಳೋದು ನನಗೆ ಕೋರ್ಟ್ ಕಚೇರಿ ಹಾಕಿದ್ದಾರೆ ಶತವಿಷ ನಕ್ಷತ್ರ ಕುಂಭರಾಶಿ ಜಾತಕನಮ್ಮ ವೃಶ್ಚಿಕ ಲಗ್ನ ರೈಟ್ ತಾನೆ ಓಕೆ ನನ್ನ ಹೆಸರನ್ನೇನಿ ಸರಳ ಅಂತ ಹೆಸರನ್ನ ಇಟ್ಕೊಂಡಿದ್ದೆ ರೈಟ್ ಓಕೆ ಸರಳ ಅನ್ನೋ ಹೆಸರನ್ನವರಿಗೆ ಪರವಾಗಿಲ್ಲ ಲೈಫು ನೀವು ಎಣಿಸಿದಾಗೆ ತುಂಬ ಹಾರ್ಡ್ ಅಂತ ಅಂಟ್ ಖಂಡಿತ ಅಲ್ಲ ಒಳ್ಳೆ ಪೀರಿಯಡ್ ಕೂಡ ನಿಮಗೆ ಬಂದು ಹೋಗಿರುವಂಥದ್ದು ತುಂಬ ಚೆನ್ನಾಗಿದೆ ಜಾತಕ ಯಾಕಂದರೆ ಅಧ್ಯಾತ್ಮಲ್ಲಿ ತುಂಬ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಪರವಾಗಿಲ್ಲ ಬಟ್ ನಿಮಗೆ ಬುಧ ದಶೆ ನಡಿದು ಬುಧ ದಶೆಯಲ್ಲಿ ಈ ಒಂದು ಪರಿಸ್ಥಿತಿ ನೋಡಿ ಬುಧ ದೇಶದಲ್ಲಿ ಆಲ್ರೆಡಿ ಆಗುವಂಥದ್ದು ನಿಮಗೆ ಬುಧ ದಶೆ ಯಾವಾಗ ಕಥಮ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಬಂದಾಗ ಬುಧ ದೇಶ ಕಥಮ ಆಗಿದೆ ಆನಂತರ ಕೇತು ದಶೆ ಸ್ಟಾರ್ಟ್ ಆಗುತ್ತೆ ದೇಶ ಸ್ಟಾರ್ಟ್ ಆದ ನಂತರ ಏನಾಗುತ್ತೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗ್ತಾ ಇದ್ರ ಅಲ್ಲಿ ಯಾರಾದರೂ ಅದರಲ್ಲಿ ನಿಮ್ಮ ಒಡಹುಟ್ಟಿದವರು ಕೂಡ ಇರ್ತಾರೆ ಆನಂತರ ಗಣ್ಯ ವ್ಯಕ್ತಿಗಳ ಸಹಾಯ ದೊರೆಯುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್ ರೈಟ್ ಕೇತು ದೇಶ ಬರಬೇಕು ನಿಮಗೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಂದ ಕೇತು ದೇಶ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಇದ್ದಂತ ಸಮಸ್ಯೆಗಳನ್ನ ನಿವಾರಣೆ ಗಣ್ಯ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡ್ತಾರೆ ಗಣ್ಯ ವ್ಯಕ್ತಿಯ ಮುಖಾಂತರ ಅಥವಾ ರಾಜಕೀಯ ವ್ಯಕ್ತಿಯ ಮುಖಾಂತರ ಅಥವಾ ಸಮಾಜದ ಮುಖಂಡರಿಂದ ಯಾರಾದ್ರದ್ದು ಕೂಡ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಲ್ಲಿವರೆಗೆ ವೇಟ್ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟಮ್ಮ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇ ರಿಸಲ್ಟ್ ಬರುದು ನಿಮಗೆ ರೈಟ್ ಈಗಂತೂ ಬರಲ್ಲ ತಾಯಿ ಓಕೆನಾ ಅಲ್ಲಿವರೆಗೆ ವೇಟ್ ಮಾಡಿ ಸಿ ಅಷ್ಟೇ ನೀವು ನಾನು ನಾನು ನಿಮ್ಗೆ ರೆಮಿಡಿ ಏನ್ ಮಾಡ್ಬೇಕು ರೆಮಿಡಿ ನೀವು ಆಲ್ರೆಡಿ ಮಾಡ್ತಾನೆ ಇದ್ದೀರಾ ಅಂತ ಇಟ್ಕೊಳ್ತೇನೆ ಪರವಾಗಿಲ್ಲ ಬಟ್ ಆದಷ್ಟು ನಾಗದೇವರು ಓಕೆ ನಾಗದೇವರಿಗೆ ಆರಾಧನೆ ಓಕೆ ನಾಗದೇವರು ಎಲ್ಲಿ ಎಲ್ಲಿ ನಾಗದೇವರ ಆರಾಧನೆ ಉಂಟು ಎಲ್ಲಿ ನಾಗದೇವರಲ್ಲಿ ಹೋಗ್ಬೇಕು ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ಯಾಕಂದ್ರೆ ಆಲ್ರೆಡಿ ನೀವು ನೋಡಿ ಏನು ಅನುಭವಿಸ್ಲಿಕ್ಕೆ ಉಂಟು ಅದ ಅನುಭವಿಸಿ ವಿಷಯ ಬೇರೆ ಬಟ್ ನಿಮ್ಮ ಜಾತಕ ಚೆನ್ನಾಗಿದೆ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ರಾಹು ಕೂಡ ಟ್ವೆಲ್ತ್ ಹೌಸ್ ಅಲ್ಲಿ ರಾಹು ಇದ್ದಾನೆ ತುಂಬಾ ಉಪದ್ರ ಕೊಡ್ತ ಅಂತ ಹೇಳಿದ್ರು ಕೂಡ ಅಲ್ಲಿಯೋ ಒಂದ್ ಕಡೆ ನಿಮ್ಗೆ ಏನಿರ್ತದೆ ಜ್ಞಾನೋದಯ ಆಗುತ್ತೆ ನಾನು ಹೀಗೆ ಮಾಡಬಾರ್ದು ಹೀಗಿರಬೇಕು ಹೀಗೆ ಅದನ್ನೇ ತಾನೇ ಇಟ್ಕೊಂಡು ಇಷ್ಟೋವರೆಗೆ ಬಂದದ್ದು ಇಲ್ಲ ಅಂದ್ರೆ ನಿಮ್ಮನ್ನು ಬರ್ಬಾದ್ ಮಾಡಿಬಿಡ್ತಾನೆ ಅಥವಾ ಅಷ್ಟು ಸುಲಭ ಅಲ್ಲ ರೈಟ್ ಆತ ನಿಮ್ಗೆ ಒಳ್ಳೆ ದಾರಿ ತೋರಿಸಿದ್ರೆ ರಾಹು ಆದರೂ ಕೂಡ ದಾರಿ ತೋರಿಸಿದಾರೆ ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡು ಇನ್ನು ಕೂಡ ಮುಂದೆ ಹೋಗಿ ಆ ನಂತರ ಆದಷ್ಟು ನಾಗದೇವರ ಆರಾಧನೆ ಮಾಡಿ ಅಂತ ಹೇಳ್ತೇನೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ತುಂಬ ಜನರಿಗೆಲ್ಲ ಇದೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಬಟ್ ಕೇತು ದೇಶ ಬಂದ ನಂತರ ನಾನು ಹೇಳಿದ್ರೆ ನಾನು ಹೇಳಿದಂಥ ಘಟನೆ ಘಟಿಸುತ್ತೆ ಆ ನಂತರ ನಿಮ್ಮ ಕೋರ್ಟ್ ಕಚೇರಿ ಇರ್ತಕ್ಕಂಥ ಪ್ರಾಬ್ಲಮ್ ದೂರ ಆಗುತ್ತಮ್ಮ ಒಳ್ಳೇದಾಗ್ಲಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ರೈಟ್ ಧನ್ಯವಾದ ಎಸ್ ಅಮ್ಮ ಓಕೆ ಹಾಂ ಬಂದ್ಬೇಡ ಅದು ಕನ್ಯಾ ಲಗ್ನದವ್ರಿಗೆ ಗೊತ್ತಾಯ್ತೀಗ ಯಾವ ವಿಚಾರ ಅಲ್ವಾ ಕನ್ಯಾ ಲಗ್ನದವ್ರ ವಿಷಯ ಏನಾಗುತ್ತೆ ಅದು ನಾನು ಹೇಳಿದೆ ನಿಮಗೆ ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ರೈಟ್ ಆ ಕೋರ್ಟ್ ಕಚೇರಿ ಅದು ಇದು ಬರಬೇಕು ಎಲ್ಲಿಂದ ಬರಬೇಕು ಗೊತ್ತಾಯ್ತು ನಿಮಗೆ ಅಲ್ಲ ಅದಕ್ಕೋಸ್ಕರ ನಿಮ್ಮ ವಿಚಾರಗಳು ಯಾರ ಜೊತೆ ಕೂಡ ಅಂತ ಹೋಗಬೇಡಿ ಖುದ್ದು ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಳ್ತೀರ ಅದು ಇದೊಂದು ವಿಚಾರ ಇರ್ತದೆ ಓಕೆ ನಾನು ಗೊತ್ತಾಯ್ತು ಅಂತ ಕಟ್ಟಿ ಇನ್ನೇನು ಗೊತ್ತಾ ನಿಮಗೆ ಸ್ವಲ್ಪ ಅನಾರೋಗ್ಯ ಕಾಡುತ್ತೆ ನಿಮಗೆ ಅದರಲ್ಲೂ ನಿಮಗೆ ತುಂಬ ಅನಾರೋಗ್ಯ ಕಾಡೋದು ಕಾಲು ನೋವಿನ ಸಮಸ್ಯೆ ರೈಟ್ ತಾನೆ ಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತೀರಿ ಮಂಡಿ ನೋವು ಆ್ಯಂಕಲ್ ಅಂದರೆ ಮಂಡ ಮಂಡ ನಿಮ್ಮ ಕಾಲುಗಂಟಿನ ಕೆಳಗಿನ ಪಾಡಿ ಅದು ಆದ ಪಾದಗಳು ಇಷ್ಟು ಪಾರ್ಟಿ ಏನು ಅದು ಬಹಳ ತೊಂದರೆಗೊಳಗಾಗುವಂಥದ್ದು ಬಹಳ ಸಮಸ್ಯೆಗೊಳಗಾಗುವಂಥದ್ದು ವಾತ ವಿಕೃತಿಯಿಂದ ನೀವು ಬಳಲ್ತೀ ವಾತ ವಿಕೃತಿ ಬಹಳ ವಿಶೇಷವಾಗಿ ಕೆಲಸ ಮಾಡಿದೆ ಆನಂತರ ನರಗಳಿಗೆ ಸಂಬಂಧಪಟ್ಟದ್ದ ದೋಷಗಳಿಂದ ನೀವು ಒಂದು ನಪುಂಸಗತೆ ನಿಮ್ಮನ್ನು ಕಾಡುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸೊ ಇದನ್ನೆಲ್ಲ ನೀವು ಗಮನ ಕೊಡಿ ಯಾಕಂದರೆ ನಿಮ್ಮ ಆಹಾರ ಪದ್ಧತಿಯನ್ನು ನೋಡ್ಕೊಳ್ಳಿ ನೀವೇನು ತಿಂತಾ ಇದ್ದೀರಾ ಅದರ ಜೊತೆಗೆ ನೀವು ನಿಮ್ಮ ನಿಮ್ಮವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡ್ತೀರಾ ಅದನ್ನು ನೋಡ್ಕೊಳ್ಳಿ ಆನಂತರ ಇನ್ನೊಂದು ವಿಚಾರ ಏನಂದರೆ ಈ ಜಾತಕಕ್ಕೆ ಮ್ಯಾರಿಡ್ ಲೈಫ್ ತೊಂದರೆ ಇರ್ತದೆ ಮ್ಯಾರಿಡ್ ಲೈಫ್ ಯಾಕೆ ತೊಂದರೆ ಯಾಕಂದರೆ ನಿಮ್ಮ ಪಾರ್ಟ್ನರ್ಗೆ ನೀವು ಸಮಯ ಕೊಡುವುದಿಲ್ಲ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ನಿಮ್ಮ ಪಾರ್ಟ್ನರ್ಗೆ ಸಮಯ ಕೊಡಬೇಕಾಗದೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ಲೆಕ್ಕಾಚಾರಗಳು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಹಣಕಾಸು ಅದರ ಅಗತ್ಯ ತುಂಬ ಇಲ್ಲ ಏನು ಬೇಕಂದ್ರೆ ಫ್ರೀಡಮ್ ಇರಬೇಕು ಅವ್ರಿಗೆ ತಿರುಗಬೇಕು ದೂರ ಹೋಗಬೇಕು ಫ್ರೀಡಮ್ ಇರಬೇಕು ಈ ಒಂದು ಅಲ್ಲಿ ಇರುವಂತದ್ದು ಸೊ ದಯವಿಟ್ಟು ಅದಕ್ಕೋಸ್ಕರ ಅವರಿಗೆ ಸಮಯ ಕೊಡಿ ಅವರನ್ನು ಸುತ್ತಾಕಿಸಿ ಅವ್ರ ಜೊತೆಗೆ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ ಓಕೆನಾ ಇನ್ನು ರಾಶಿ ಕನ್ಯಾ ಲಗ್ನದವರಿಗೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಅಲ್ಲಿ ವಿಚಾರ ಏನಿರ್ತದೆ ಅಂದರೆ ನಿಮಗೆ ನಿಮಗೆ ವಿಶೇಷವಾಗಿ ನಿಮಗೆ ಸ್ತ್ರೀ ಶಾಪ ರೈಟ್ ತಾನೆ ಅದು ಫೀಮೇಲ್ ಜಾತಕ ಮೇಲ್ ಜಾತಕ ಎರಡಕ್ಕೂ ಕೂಡ ಸ್ತ್ರೀ ಶಾಪ ಒಂದು ವಿಶೇಷವಾಗಿ ಕಾಡುತ್ತೆ ಅದಕ್ಕೇನಾಗುತ್ತೆ ಲೈಫಲ್ಲಿ ಏನೇ ಇದ್ರೂ ಕೂಡ ಕಂಫರ್ಟೇಬಲ್ ಏನುಂಟು ಲೆಕ್ಸುರಿ ಅಂತ ಆ ಕಂಫರ್ಟೆಬಿಲಿಟಿ ಲೆಕ್ಸುರಿ ಫ್ಲೆಕ್ಸಿಬಿಲಿಟಿ ಆ ಒಂದು ಏನುಂಟು ಅದು ನಿಮ್ಮ ಪಾಲಿ ಅಷ್ಟು ಸುಲಭದಿಂದ ಬರಲಿಕ್ಕೆ ಬಿಡಲ್ಲ ಯಾಕಂದ್ರೆ ಎಲ್ಲಿವರೆಗೆ ನಿಮ್ಮ ಸ್ತ್ರೀ ಶಾಪ ನಿವಾರಣೆ ಆಗಿಲ್ಲ ಅಲ್ಲಿವರೆಗೆ ಕಂಫರ್ಟ್ ಆಗಿ ನೀವು ಹೋಗ್ತೀರ ಅಂತ ಇಂಡಿಕೇಶನ್ ಅಂತ ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದರ ಇಂಡಿಕೇಶನ್ ಏನು ಬರುತ್ತೆ ಗೊತ್ತಾ ನಿಮಗೆ ಈ ಒಂದು ಸ್ತ್ರೀ ಈ ಒಂದು ಜಾತಕಕ್ಕೆ ಸ್ತ್ರೀ ಶಾಪ ಇರುವುದರಿಂದ ಶುಕ್ರ ಅಲ್ಲಿ ಡೆಬಿಲಿಟೇಟರ್ ರಿಸಲ್ಟ್ ಅನ್ನು ಕೊಡ್ತಾನೆ ನೀಚ ಫಲವನ್ನು ಕೊಡ್ತಾನೆ ಅದರ ಅರ್ಥ ಏನಂದರೆ ನಿಮಗೆ ಅಂತಹ ಪರಿಸ್ಥಿತಿ ಅಥವಾ ನಿಮ್ಮ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಕಿಡ್ನಿಗೆ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅವರ ಸೇವೆ ಮಾಡಬೇಕಾದಿತ್ತು ನೀವು ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಸಮಸ್ಯೆ ಕ್ರಿಯೇಟ್ ಆಗೋದು ಬೇಡ ಹಾಗಾದರೆ ಎಷ್ಟು ಸ್ತ್ರೀಯರು ಇರ್ತಾರೆ ಯಾರೆಲ್ಲ ನಿಮ್ಮ ಜೊತೆ ಸ್ತ್ರೀಯರು ಇರ್ತಾರೆ ಅಥವಾ ಕೆಲಸ ಮಾಡ್ಕೊಂಡಿರ್ತಾರೆ ಅಥವಾ ನಿಮಗೆ ಅಕ್ಕಪಕ್ಕದವ್ರು ಇರ್ತಾರೆ ಯಾರಿಗೂ ಕೂಡ ಅಕ್ಕ ತಂಗಿ ಯಾರಿಗೂ ಕೂಡ ಅವರಿಗೆ ತುಂಬ ರೆಸ್ಪೆಕ್ಟ್ ಮಾಡಿ ಅಲ್ವಾ ಮೇಲ್ ಜಾತಕದ್ರೆ ನಿಮ್ಮ ಪತ್ನಿಗೆ ತುಂಬಾ ರೆಸ್ಪೆಕ್ಟ್ ಮಾಡಿ ಆನಂದ ಫೀಮೇಲ್ ಜಾತಕಾದರೆ ಎಲ್ಲ ಸ್ತ್ರೀಯರಿಗೂ ಗೌರವವನ್ನು ಕೊಡಿ ಅಂತ ಹೇಳ್ತೇನೆ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂತರ ಶುಕ್ರವಾರ ದಿವಸ ನೀವೇನು ಮಾಡಬೇಕಾಗುತ್ತೆ ನೀಲಿ ಸಾರಿ ಹಸಿರು ಬಣ್ಣದ ಸೀರೆ ಹಸಿರು ಬಣ್ಣದ ಕುಪ್ಪಸ ಹಸಿರು ಬಣ್ಣದ ಗಾಜಿನ ಬಳೆಗಳನ್ನು ದೇವಿಯ ಟೆಂಪಲ್ಗೆ ಶುಕ್ರವಾರ ದಿನ ಅರ್ಪಿಸಿ ಅದೇನು ಸ್ತ್ರೀ ಶಾಪ ಉಂಟಪ್ಪ ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದೇನು ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಸೊ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬೇಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಇದರ ಮುಖಾಂತರ ಶಾಪ ನಿಮ್ಮ ಪಾಲಿಗೆ ಇರುವುದಿಲ್ಲ ಏನಾಗುತ್ತೆ ಲೈಫು ತುಂಬಾ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಹಾಗಾದರೆ ನಿಮಗೆ ನೋಡಿ ನಲವತ್ತರಿಂದ ನಲವತ್ತೊಂಬತ್ತು ಪ್ಲಸ್ ಪಾಯಿಂಟ್ ಇದೆ ನಲವತ್ತರಿಂದ ನಲವತ್ತೊಂಬತ್ತು ಮೈನಸ್ ಪಾಯಿಂಟ್ ಕೂಡ ಇದೆ ಅಲ್ವಾ ಯಾಕಂದರೆ ನೀವೇನು ಮಾಡಿರ್ತೀರಾ ಒಂದು ಸಮಯದಲ್ಲಿ ಒಂದು ಜನ್ಮದಲ್ಲಿ ನಿಮ್ಮ ಸ್ನೇಹಿತರನ್ನು ಮತ್ತು ನಿಮ್ಮ ಪ್ರೀತಿ ಪ್ರೇಮವನ್ನು ನಿಮ್ಮ ಮಕ್ಕಳನ್ನು ಐಸೋಲೇಷನ್ ಮಾಡಿರ್ತೀರ ನಿಮ್ಮಿಂದ ದೂರ ಕಳಿಸಿರ್ತೀರ ಅವ್ರಿಗೆ ತೊಂದರೆ ಕೊಟ್ಟಿರ್ತೀರ ಅವರನ್ನು ಒರಟು ಒರಟಾಗಿ ನಡೆಸ್ಕೊಂಡಿರ್ತೀರಾ ನೋಡಿ ಈಗ ಕೂಡ ನೀವು ನಿಮ್ಮ ಸ್ನೇಹಿತರನ್ನು ಒರಟಾಗಿ ನಡೆಸ್ಕೊಳ್ತೀರಾ ಆಯಿತಾ ಈಗ ನಿಮ್ಮ ಸ್ನೇಹಿತರನ್ನು ನೀವು ಒರಟಾಗಿ ನಡೆಸ್ಕೊಳ್ಳೋದು ಈಗ ಕೂಡ ಇದೆ ಅದು ಮಾಡಬಾರ್ದು ಅಂತ ಉಂಟು ಹೊರಟಾಗಿ ಸ್ನೇಹಿತರನ್ನ ನಡೆಸ್ಕೊಂಡು ಕೊಳ್ಳುವುದರಿಂದಲೇ ಆ ನಿಮ್ಗೆ ಅವರು ಕೈ ಕೊಟ್ಟಿರ್ತಾರೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ ನಿಮ್ಮ ಬಗ್ಗೆ ತೊಂದರೆ ಕೇಟ್ ಮಾಡ್ತಾರೆ ಸೊ ಇದು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಓಕೆನಾ ಹಾಗಾದರೆ ಇಷ್ಟೆಲ್ಲ ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ಒಳ್ಳೊಳ್ಳೆ ರಿಸಲ್ಟ್ ಅನ್ನು ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಕನ್ಯಾ ರಾಶಿ ಕನ್ಯಾ ಲಗ್ನದವರು ವಿಷಯ ಓಕೆನಾ ಹಾಗಾದ್ರೆ ಕನ್ಯಾರಾಶಿ ಕನ್ಯಾ ಲಗ್ನದವ್ರು ಏನು ಮಾಡಬೇಕು ಒಂದೇದಾಗಿ ನಿಮ್ಮ ಯಾವುದೇ ಸೀಕ್ರೆಟ್ಸನ್ನು ನಿಮ್ಮವರ ಜೊತೆಗೆ ಹಂಚಿಕೊಳ್ಬೇಕು ಅಂದರೆ ನಿಮ್ಮ ಸ್ನೇಹಿತರ ವಲಯದಲ್ಲಿ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ ದೇವಿ ದೇವಸ್ಥಾನದಲ್ಲಿ ಸಾರಿಯನ್ನು ಅರ್ಪಿಸಿ ಅಲ್ಲಿ ಕ್ಷಮೆ ಕೇಳ್ಕೊಂಡು ಬನ್ನಿ ಆನಂದ ಸ್ತ್ರೀಯರಿಗೆಲ್ಲ ಗೌರವ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಂದೊಳ್ಳೆ ರಿಸಲ್ಟನ್ನು ಜೀವನದಲ್ಲಿ ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ನಲವತ್ತರಿಂದ ನಲವತ್ತೊಂಬತ್ತು ಅಂದರೆ ನಲವತ್ತೆರಡರಿಂದ ನಲವತ್ತೊಂಬತ್ತರ ಎ ಸೀರೀಸಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒನ್ ಏಯ್ಟಿ ಡಿಗ್ರಿಯ ಚೇಂಜಸ್ ಬರುವ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಸೊ ಅದನ್ನು ಬಹಳ ಜತನದಿಂದ ಕಾಪಾಡಿಕೊಂಡು ಬನ್ನಿ ಯಾಕಂದರೆ ಐವತ್ತರ ನಂತರ ಕೂಡ ನಿಮಗೆ ಒಳ್ಳೆ ಪೀರಿಯಡ್ ಅಲ್ಲ ಐವತ್ತರ ನಂತರ ಕೂಡ ನೀವು ಸಫರ್ ಆಗ್ತೀರ ಅಂತೊಂಡು ಐವತ್ತರ ನಂತರ ಕೂಡ ಕೆಲವೊಂದು ವಿಚಾರದಲ್ಲಿ ತೊಂದರೆಗಳು ಕ್ರಿಯೆ ಅದೇ ಸಂದರ್ಭ ನಿಮ್ಮ ತಾಯಿಗೆ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಅದಕ್ಕೋಸ್ಕರ ಏನು ಭಗವಂತ ಒಳ್ಳೆ ಒಳ್ಳೆ ಪೀರಿಯಡ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ ಸೊ ಅದನ್ನು ಬಹಳ ಜತನದಿಂದ ಕಾಪಾಡಿಕೊಂಡು ಹೋದಾಗ ಲೈಫ್ ಲಾಂಗ್ ಕೂಡ ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಡುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ನೆಕ್ಸ್ಟ್ ಬಂದ ಮೇಡಮ್ ತುಲಾರಾಶಿ ತುಲಾ ಲಗ್ನ ರೈಟ್ ತಾನೇ ಓಕೆ ನಾ ತುಲಾರಾಶಿ ಲಗ್ನ ಏನಾಗುತ್ತೆ ತುಲಾರಾಶಿ ತುಲಾಗ್ನವರಿಗೆ ಇವರಿಗೆಲ್ಲ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಕರ್ಕಟ ಕನ್ಯಾರಾಶಿ ರೈಟ್ ಕನ್ಯಾರಾಶಿ ಹನ್ನೆರಡನೇ ಟ್ವೆಲ್ ಅಲ್ಲಿ ಓಕೆ ಕನ್ಯಾ ರಾಶಿ ಟ್ವೆಲ್ತ್ ಹೌಸಲ್ಲಿ ಬರೋದು ಕೂಡ ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ಟ್ವೆಲ್ತ್ ಹೌಸ್ ಏನು ಟ್ವೆಲ್ತ್ ಹೌಸ್ ಬಂದು ರಿಲ್ಯಾಕ್ಸೇಷನ್ ಓಕೆ ನಿಮ್ಮ ಖರ್ಚು ವೆಚ್ಚಗಳು ನಿಮ್ಮ ಟ್ರಾವೆಲಿಂಗ್ ನಿಮ್ಮ ವಿದೇಶ ಪ್ರಯಾಣ ನಿಮ್ಮ ತೀರ್ಥಕ್ಷೇತ್ರ ಯಾತ್ರೆ ನಿಮ್ಮ ಬೆಡ್ರೂಮ್ ನಿಮ್ಮ ಬೆಡ್ರೂಮ್ ಲೈಫ್ ನಿಮ್ಮ ಮೆಡಿಟೇಷನ್ ಆನಂತರ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಈ ಪಾರ್ಟು ಫಾರಿನ್ ರಿಲೇಟೆಡ್ ವಿದೇಶಕ್ಕೆ ಹೋಗುವಂಥದ್ದು ವಿದೇಶ ಆಗಮನ ವಿದೇಶದಿಂದ ಲಾಭ ಗಳಿಸುವಂಥ ಎಲ್ಲವೂ ಕೂಡ ಹನ್ನೆರಡನೇ ಮನೆ ರೈಟ್ ಅಲ್ಲಿ ಕನ್ಯಾ ರಾಶಿ ಬಂತು ಅಂತಾದಾಗ ಅಥವಾ ಇಷ್ಟೆಲ್ಲ ಪಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಈಗ ಈ ಅನ್ಸ್ಕೊಳ್ಳಿ ತುಲಾ ಲಗ್ನದವರು ನೀವೇನೋ ಒಂದು ಕಡೆ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ಬೇಕಂತ ಇಟ್ಕೊಂಡು ಏನಾಗುತ್ತೆ ಅದು ಹೊರಡುವಾಗಲಿ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಅದು ಯಾರಿಗಾದರೂ ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ಅದು ನಿಮಗೆ ಖುದ್ದು ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ಅದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ರೈತನೇ ತಾನೆ ಆನಂತರ ಡಿಸ್ಪ್ಯೂಟ್ನ ರಾಶಿ ಹನ್ನೆರಡನೇ ಇರುವುದರಿಂದ ಆ ಹನ್ನೆರಡನೇ ಮನೆ ಕೋರ್ಟ್ ಕಚೇರಿ ಕೂಡ ಹೌದು ಆಸ್ಪತ್ರೆ ವಾಸ ಕೂಡ ಹೌದು ಅಥವಾ ನಿಮ್ಮನ್ನು ಕೋರ್ಟ್ ಕಚೇರಿ ಕಳಿಸ್ಬೋದು ಆಸ್ಪತ್ರೆ ವಾಸ ಕಳಿಸಬಹುದು ನಿಮ್ಮನ್ನು ಜೈ ಜೈಲಲ್ಲಿ ಹಾಕಿಸ್ಬೋದು ನಿಮ್ಮನ್ನ ಐಸೋಲೇಷನಲ್ಲಿ ಇಟ್ಕೊಳ್ಬೋದು ಐ ಸಿ ಯು ಅಲ್ಲಿ ನಿಮ್ಮನ್ನು ಹಾಕ್ಬೋ ಹಾಕಿಸ್ಬೋದು ಹೇಳೋಕ್ಕಾಗಲ್ಲ ಅದು ಏನು ಮಾಡುತ್ತೆ ಅಂತಲ್ವಾ ಸೊ ನಮಗೆ ಈ ಸಮಸ್ಯೆಗಳು ಕ್ರಿಯೇಟ್ ಆಗಬಾರ್ದು ಸರ್ ಏನು ಮಾಡಬೇಕಲ್ವಾ ನಿಮ್ಗೆ ಇರುವಂಥ ಒಂದೇ ಒಂದು ರೆಮಿಡೀಸ್ ದಾನ ಮಾಡೋದು ಓಕೆನಾ ತುಲಾ ಲಗ್ನದವ್ರಿಗೆ ತುಲಾ ರಾಶಿಯವರಿಗೆ ದಾನ ಮಾಡೋದರಿಂದಲೇ ಅತ್ಯುತ್ತಮವಾದ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಏನು ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನಮಗೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಎಸ್ ಮತ್ತೆ ನನ್ನ ಬಗ್ಗೆ ಸ್ವಲ್ಪ ಗೊತ್ತಾಗಿ ಎಂತ ಮಾತಾಡ್ಬೇಕು ಅಂತ ಆಗ್ತಾ ಇಲ್ಲ ಹಾಗೆ ಸುತ್ ಹೋಗ್ಬಿಡೋ ಕನ್ಫ್ಯೂಷನ್ ಆಗ್ತಂತಾ ಅಮ್ಮ ನೀವ್ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ಮಾತಾಡ್ತಿದ್ರಮ್ಮ ನಾನು ಎಲ್ಲಿಂದ ಕೇರಳದಿಂದ ಓಕೆ ಆ ನಿಮ್ಮ ಹೆಸರು ಏನು ಅಮ್ಮ ಸಾವಿತಾ ಸಾವಿತಾ ಯಾರ್ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ತಿಳ್ಕೊಳ್ಬೇಕು ನಿಮ್ಮ ಹುಟ್ಟಿದ ದಿನಾಂಕ

ಎಷ್ಟು ಟ್ರೈ ಮಾಡಿ ಮನೆ ಆಗ್ತಾ ಇಲ್ಲ ಮಕ್ಕಳೇ ಮಮ್ಮಿ ಜಾಬ್ ಸರಿ ಆಗ್ತಾ ಇಲ್ಲ ಹಾಗೆ ಒಂದೊಂದು ವಿಷಯವೇ ಹೇಳ್ತೀನಮ್ಮ ಜಾತಕದಲ್ಲಿ ಕೇತು ದೇಶ ನಡೀತಾ ಉಂಟಮ್ಮ ಈಗ ಕೇತು ದೇಶೆಯಲ್ಲಿ ನಿಮಗೆ ಮನೆ ಮಾಡುವಂಥ ಯೋಗ ತೀರಾ ಅಮ್ಮ ತುಂಬಾ ಸ್ಟ್ರಗಲ್ ಅನುಭವಿಸ್ತಿರೋ ಇಂಡಿಕೇಷನ್ ಉಂಟಮ್ಮ ಆರೋಗ್ಯದ ವಿಚಾರದಲ್ಲಿ ತುಂಬ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ ಕೇತು ದೇಶದಲ್ಲಿ ಬರೀ ವೃತ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕ ಈಗ ಮನೆ ಆಗುವಂಥ ಯೋಗ ಭಾಗ್ಯ ಸದ್ಯದ ಮಟ್ಟಗಂತೂ ಕ್ರಿಯೇಷನ್ ಇಲ್ಲಮ್ಮ ಓಕೆನಾ ಇದು ಇನ್ನೂ ಕೂಡ ನಿಮಗೆ ಮೂರ್ನಾಲ್ಕು ವರ್ಷ ಹೋಗುತ್ತೆ ಅಲ್ಲಿವರೆಗೂ ಕೂಡ ನೀವು ಮನೆ ಮಾಡಿದೆ ಯಾಕಂದ್ರೆ ಮನೆ ಮಾಡಲಿಕ್ಕೆ ಹೋಗುವಾಗ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಅಲ್ಲಿ ಅಥವಾ ಪೇಪರ್ ವರ್ಕ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ದುಡ್ಡಿನ ಪ್ರಾಬ್ಲಮ್ ಎದುರಾಗುತ್ತೆ ಅದು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಸ್ಟ್ರಕ್ ಆಗಿರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಮರ್ತಾ ಇದೆ ನಿಮಗೆ ಸೊ ಇದು ವಿಚಾರ ಮತ್ತೋಸ್ಕರ ಈಗಿನ ಮಟ್ಟ ಮುಂದೆ ಹೋಗ್ಲಿಕ್ಕೆಲ್ಲ ನೀವು ನಾನು ರೆಮಿಡಿಸ್ ಅಮ್ಮ ಬರೆ ಒಂದೇ ಒಂದು ರೆಮಿಡೀಸ್ ಹೇಳ್ತೇನೆ ಗಣಪತಿ ಟೆಂಪಲ್ ಇದ್ರೆ ಗಣಪತಿ ಟೆಂಪಲ್ ಗೆ ಹೋಗಿಮ್ಮ ಅದು ಮಂಗಳವಾರ ಮಂಗಳವಾರ ದಿವಸ ಹೋಗಿಮ್ಮ ಅಲ್ಲಿ ಹೋಗಿ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಬನ್ನಿಮ್ಮ ಇದನ್ನ ಪ್ರತಿ ಮಂಗಳವಾರ ದಿವಸ ಮಾಡಿದಾಗ ಏನಾಗುತ್ತೆ ಕೇತುವಿನಿಂದ ಬರತಕ್ಕಂತಹ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ಹೋಗುತ್ತೆ ಓಕೆನಾ ಬ್ಯಾಡ್ ಇಂಪ್ಯಾಕ್ಟ್ ಎಲ್ಲ ಎಲ್ಲಾಂದ್ರೆ ಏನಾಗುತ್ತೆ ನೋಡಿ ನೀವೇ ನೋಡಿ ನಿಮ್ಮ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಡೆ ನಿಮ್ಮ ಗಂಡ ನೋಡಿ ಅವರು ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ನಿಮ್ಮ ಗಂಡ ವಿಪರೀತ ಕಷ್ಟ ಪಡ್ತಾರೆ ಆದ್ರೂ ಕೂಡ ಆಗುದಿಲ್ಲ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಇಲ್ಲ ಅಂತ ಉಂಟು ಜಾತಕದಲ್ಲಿ ಓಕೆನಾ ಈ ರೆಮಿಡಿಸ ಮಾಡಿದ ನಂತರನೇ ಪ್ರೊಸೀಸ್ ಬಿಡುತ್ತೆ ಆವಾಗಲೇ ಕೇತು ನಿಮ್ಮನ್ನ ಏನ್ ಮಾಡ್ತಾನೆ ಮುಕ್ತಿಯನ್ನ ಕೊಡ್ತಾನೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಕಷ್ಟಗಳಿಗೆ ಮುಕ್ತಿ ಸಿಗುತ್ತೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಬರೀ ಏನ್ ಮಾಡಬೇಕು ಗಣಪತಿ ಟೆಂಪಲ್ ದಿವಸ ಹೋಗುದು ಗರಿಕೆಟ್ಟು ಪೂಜೆ ಮಾಡ್ಕೊಂಡು ಬರೋದಮ್ಮ ಇದನ್ನ ಕಂಪಲ್ಸರಿಯಾಗಿ ಪ್ರತಿ ಮಂಗಳವಾರ ಫಾಲೋ ಮಾಡುದು ಖಂಡಿತ ಒಳ್ಳೇದಾಗುತ್ತೆ ಸವಿತಾ ಮೇಡಮ್ ಓಕೆನಾ ಒಳ್ಳೆದಾಗಲಿಮ್ಮ ಇಲ್ಲಾಂದ್ರೆ ಈ ಜಾತಕ್ಕೆ ಯಾವತ್ತಿದ್ರು ಕೂಡ ಏನಾಗುತ್ತೆ ಭೂಮಿ ವಿಚಾರದಲ್ಲಿ ಸಮಸ್ಯೆ 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 ಅಂತ ಕ್ರಿಯೇಟ್ ಆಗ್ತಾನೆ ಇರ್ತದಮ್ಮ ಇನ್ನೊಂದು ವಿಚಾರ ಏನಂದ್ರೆ ಯಾವಾಗೆಲ್ಲ ಭೂಮಿ ವಿಚಾರ ಮಾತಾಡ್ತೀರಾ ಅಥವಾ ನೀವು ಒಂದರಲ್ಲಿ ಅಂತೂ ಹೋಗುದಿಲ್ಲ ನೀವು ಎರಡು ಮೂರು ವಿಚಾರದಲ್ಲಿ ಮಾತಾಡ್ತೀರಾ ಅದು ಬೇಡ ಇದು ಬೇಕು ಇದು ಬೇಡ ಅದು ಬೇಕು ಅದು ಕೂಡ ಇಲ್ಲ ಇದು ಕೂಡ ಇಲ್ಲ ರೈಟ್ ಒಳ್ಳೆದಾಗ್ಲಿಮ್ಮೆ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆ ಬಂದ್ ತುಲಾರಾಶಿ ತುಲಾ ರಾಶಿ ತುಲಾ ಲಗ್ನದವರಿಗೆ ಟ್ವೆಲ್ತ್ ಹೌಸ್ ಅಲ್ಲಿ ಕನ್ಯಾ ರಾಶಿ ಇರೋದ್ರಿಂದ ಟ್ವೆಲ್ತ್ ಹೌಸ್ ಅಲ್ವಾ ಅಲ್ಲಿ ಟ್ವೆಲ್ ಟ್ವೆಲ್ ದಾನ ಧರ್ಮ ಅಂತ ಓಕೆನಾ ದಾನ ದಾನ ಮಾಡುವಂತಹ ನೀವ್ ಏನ್ ಮಾಡಿ ಅಂದ್ರೆ ನಾನು ಹೇಳ್ತೀನಿ ಯಾವುದೇ ಒಂದು ವಿಚಾರದಲ್ಲಿ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವ್ರಿಗೇನು ಡ್ರೆಸ್ ಬೇಕು ಅಥವಾ ಏನಾದರೂ ಒಳ ಉಡುಪುಗಳು ಬೇಕು ಅಥವಾ ಅವ್ರಿಗೆ ಊಟ ತಿಂಡಿ ಬೇಕು ಊಟ ತಿಂಡಿಗಿಂತಲೂ ಉಡುಪುಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ ಓಕೆನಾ ಅದು ಸಣ್ಣ ಮಕ್ಕಳಿಗೆ ಹೇಳ್ತೇವೆ ಸಣ್ಣ ಮಕ್ಕಳಿಗೆ ಉಡುಪುಗಳನ್ನು ಕೊಡೋದು ಸಣ್ಣ ಮಕ್ಕಳಿಗೆ ವಸ್ತ್ರಗಳನ್ನು ದಾನ ಅದು ಯಾರಿಗೆ ಎಲ್ಲಿ ಈಗ ಅನಾಥಾಶ್ರಮ ಇರುತ್ತೆ ಅಲ್ಲಿ ಸಣ್ಣ ಮಕ್ಕಳಿರ್ತಾರೆ ಅಲ್ವಾ ತುಂಬ ಜನ ಇರ್ತಾರೆ ಅಥವಾ ಅಲ್ಲಿ ಹೋಗಿ ನೀವು ಉಡುಪುಗಳನ್ನು ದಾನ ಮಾಡಬೇಕು ಅಲ್ಲಿ ಹೋಗಿ ನೀವು ವಸ್ತ್ರಗಳನ್ನು ದಾನ ಮಾಡಬೇಕು ಅವ್ರಿಗೆ ಏನು ಬೇಕೋ ಅದು ಅದು ಕೂಡ ಒಂಥರ ಲೋ ಕ್ವಾಲಿಟಿ ಅಲ್ಲ ಹೊಸದಾಗಿ ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳನ್ನು ದಾನ ಮಾಡಿ ಬನ್ನಿ ಅಂತ ಹೇಳಿದೆ ಲಗ್ನದವ್ರಿಗೆ ನೋಡಿ ನಿಮ್ಮ ಲೈಫಲ್ಲಿ ಚೇಂಜಸ್ವರೆಗೆ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ನಿಮ್ಮ ಕಷ್ಟದಿಂದ ಮುಕ್ತಿ ಸಿಗುತ್ತೆ ಕಷ್ಟದಿಂದ ಮುಕ್ತಿ ಸಿಗುತ್ತೆ ಅದರ ನಿಮ್ಮ ರೋಗದಿಂದ ಮುಕ್ತಿ ಸಿಗುತ್ತೆ ಆನಂತರ ನಿಮಗೆ ಸಾಲದಿಂದ ಮುಕ್ತಿ ಸಿಗುತ್ತೆ ಕಾರ್ಯಕ್ಷೇತ್ರ ಚೆನ್ನಾಗಿರುತ್ತೆ ಕಾರ್ಯಕ್ಷೇತ್ರ ಚೇಂಜಸ್ ಬರುತ್ತೆ ಬೆಡ್ರೂಮ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಮನೇನೂ ಚೆನ್ನಾಗಿರುತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ ಚೆನ್ನಾಗಿ ಮೆಡಿಟೇಷನ್ ಮಾಡ್ತೀರಾ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ ಒಳ್ಳೆ ನಿದ್ದೆ ಬರಬೇಕಾದ್ರೆ ಹನ್ನೆರಡನೇ ಮನೆ ಚೆನ್ನಾಗಿರಬೇಕು ಹನ್ನೆರಡನೇ ಮನೆ ಚೆನ್ನಾಗಿಲ್ಲ ಅಂದಾಗ ನಿಮಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಒಳ್ಳೆ ಅಂದರೆ ನಿಮಗೆ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೇ ಬಿಡಲ್ಲ ಕನ್ಯಾರಾಶಿ ಆಲ್ರೆಡಿ ಅಲ್ಲಿರೋದ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಯಾರದೇ ಒಂದು ಬೆಡ್ರೂಮ್ ಲೈಫ್ನ ವಿಚಾರಗಳನ್ನು ಮಾತಾಡಲಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಚರ್ಚೆ ಮಾಡಬೇಡಿ ನಿಮ್ಮದೇ ಆದರೂ ಕೂಡ ಬೇರೆಯವ್ರದಾದರೂ ಕೂಡ ಬೆಡ್ರೂಮ್ ಲೈಫ್ ಅದು ಇದು ಅದರ ಬಗ್ಗೆ ಹೋಗ್ಲಿಕ್ಕೇನೆ ಇಲ್ಲ ಅಂತ ಅಂತ ಹೇಳ್ತೇನೆ ಅದರ ಬಗ್ಗೆ ಮಾತಾಡುವಾಗೇನಿಲ್ಲ ಅನ್ನದ ಜಾಸ್ತಿನೇ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಪರಿಹಾರ ಒಂದೇ ಪರಿಹಾರ ಅದು ಕೂಡ ನೀವು ದಾನ ಮಾಡುವಂಥದ್ದು ಅದು ಕೂಡ ಯಾರಿಗೆ ಸಣ್ಣ ಮಕ್ಕಳಿಗೆ ದಾನ ಮಾಡುವಂಥ ಅದು ಕೂಡ ವಸ್ತ್ರವನ್ನು ದಾನ ಮಾಡಬೇಕು ಅಲ್ವಾ ನೀವು ಏನು ಬೇಕಾದರೂ ವಸ್ತ್ರ ದಾನ ಮಾಡಿ ಬಟ್ ಒಳ್ಳೆ ಕ್ವಾಲಿಟಿ ಮನೆಯಲ್ಲಿದ್ದ ಹಳೆಯದನ್ನು ಕೊಡೋದಲ್ಲ ಓಕೆನಾ ಮನೆಯ ಹಳೆಯ ನೋ ಹೊಸದಾಗಿ ತೆಗೆದುಕೊಡಿ ಅಂತ ಹೇಳ್ತೇನೆ ಸರ್ ನನ್ನಲ್ಲಿ ಅಷ್ಟು ಸ್ಯಾಲ್ರಿ ಇಲ್ಲ ಸಾಧ್ಯ ನಾನು ಹೇಳ್ತೀನಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಏನಂದರೆ ನನ್ನ ಸ್ಯಾಲ್ರಿಯಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನು ನಾನು ತೆಗೆದಿಟ್ಟು ಮಕ್ಕಳಿಗೆ ಇಂಥದ್ದನ್ನು ದಾನ ಮಾಡ್ತೇನೆ ಅಲ್ವಾ ಅನಾಥಾಶ್ರಮದಲ್ಲಿರೋ ಇಂಥ ದಾನ ಮಾಡಿ ಅಂತ ಒಂದು ಸಂಕಲ್ಪ ಮಾಡಿಕೊಳ್ಳಿ ಆ ಸಂಕಲ್ಪನೇ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಸೊ ಇದು ವಿಚಾರ ಬಹಳ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ